ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्राय, मंगलाय, बुधाय च, गुरु शुक्रश्च, शनिभ्यश्च, राहवे, केतवे नमः। नीलांजन समाभासं रविपुत्रं एवाग्रजं छाया मार्तांड संभूतं तं नमामि शनैश्चरं। नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯ ಶನಿ ಮಹಾರಾಜರ ವಕ್ರಗತಿ ಸಂಚಾರ ಫಲವನ್ನು ತಿಳಿದುಕೊಳ್ಳೋಣ. ಶನಿ ಮಹಾರಾಜರು ಜುಲೈ 12ನೇ ತಾರೀಕಿನಂದು ಕುಂಭದಿಂದ ಮಕರಕ್ಕೆ ಬರಲಿದ್ದಾರೆ. ಮಕರ ರಾಶಿಗೆ ಅವರು ವಕ್ರಗತಿಯಲ್ಲಿ ಪ್ರವೇಶ ಮಾಡಲಿದ್ದಾರೆ. ಆ ವಕ್ರಗತಿಯ ಚಲನೆಯಲ್ಲಿ ಅವರು ಹೆಚ್ಚಿನೆಲ್ಲ ರಾಶಿಗಳಿಗೆ ಶುಭವನ್ನು ನೀಡಲಿದ್ದಾರೆ. ಅದೇ ರೀತಿ ಮಿಥುನ ರಾಶಿಗೆ ಶನಿ ಮಹಾರಾಜರಿಂದ ಉತ್ತಮ ಫಲ ಯಾವ ರೀತಿ ಅಂದರೆ, ಅವರೀಗ ನಿಮ್ಮ 9ನೇ ಮನೆ ಅಥವಾ 8ನೇ 9ನೇ ಮನೆಯಿಂದ ಈಗ 8ನೇ ಮನೆ ಪ್ರವೇಶ ಆಗುತ್ತೆ. 8ನೇ ಮನೆ ನಿಜವಾಗಿ ಅಷ್ಟೊಂದು ಉತ್ತಮವಲ್ಲ, ಅಥವಾ ಶನಿ ಮಹಾರಾಜ ದೃಷ್ಟಿಗೆ 8 ಅದು ಉತ್ತಮ ಸ್ಥಾನವಲ್ಲ ಎಂದು ಒಂದು ಪರಿಗಣನೆ ಇದೆ. ಆದರೆ ಅವರು ಆ ರುಜುಗತಿಯನ್ನು ನೇರವಾಗಿ ಮುಂದೆ ಮುಂದಕ್ಕೆ ಚಲನೆ ಮಾಡುವ 8ನೇ ಮನೆಯಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಬರುತ್ತವೆ. ಆದರೆ ಅವರು ವಕ್ರಗತಿಯಲ್ಲಿ ಹಿಮ್ಮುಖವಾದ ಹಿನ್ನೆಡೆಯ ಚಲನೆಯಲ್ಲಿ ಬರುವಾಗ ಆವಾಗ ನಿಮಗೆ ಈಗ ಎಲ್ಲ ತಾತ್ಕಾಲಿಕವಾದ ಒಂದು ಅವರ ಉತ್ತಮ ಫಲವನ್ನು ನೀಡಲಿದ್ದಾರೆ. ಜುಲೈ 12ರಿಂದ ಅಕ್ಟೋಬರ್ 22ರವರೆಗೆ ಅವರ ವಕ್ರಗತಿ ಇರುತ್ತೆ. ಈ ಅವಧಿಯನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಬೇಕು. ಯಾಕಂದರೆ ನಿಮಗೆ ಹೆಚ್ಚಿನ ಎಲ್ಲ ಒಂದು ನಿಧಾನವಾಗಿದ್ದಂಥ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳುತ್ತವೆ, ಅಥವಾ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಯಾವುದಾದರೂ ಕಾಯಿಲೆಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಅದರೀಗ ಒಂದು ಉತ್ತಮವಾದ ಚಿಕಿತ್ಸೆ, ಉತ್ತಮವಾದ ವೈದ್ಯರು ದೊರೆತು ಅದೀಗ ನಿಮಗೆ ವೇಗವಾಗಿ ಎಲ್ಲ ಗುಣಪಡಿಸುವಂಥ ಒಂದು ಸಂದರ್ಭ ಬರುತ್ತೆ. ಅಥವಾ ನಿಮಗೆ ಆಕಸ್ಮಿಕವಾಗಿ ಯಾರೋ ಒಂದು ನಿಮಗೆ ಪರಿಚಯಿಸ್ತಾರೆ, ಹೇಳ್ಬೋದು ಇಂತಹ ಒಂದು ಜಾಗದಲ್ಲಿ ಅದಕ್ಕೆ ಉತ್ತಮವಾದ ಚಿಕಿತ್ಸೆ ಇದೆ, ಇಂಥ ಔಷಧ ಇದೆ, ಅದನ್ನು ನೀವು ಮಾಡಿದರೆ ನಿಮಗೆ ಬೇಗ ಗುಣ. ಹಾಗಾಗಿ ಅಂಥ ಚಿಕಿತ್ಸೆ ಪಡ್ಕೊಳ್ಳೋರು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮಗೆ ಈಗಾಗಲೇ ಬಾಧಿಸುವಂಥ ಯಾವುದೋ ಪೀಡೆಗಳಿದ್ದರೆ ಮಿಥುನ ರಾಶಿಯವರು ಅದನ್ನೀಗ ಚಿಕಿತ್ಸೆಗಾಗಿ ಅಥವಾ ವೈದ್ಯಕೀಯ ತಪಾಸಣೆಗಾಗಿ ಇದನ್ನು ಬಳಸಿಕೊಂಡು ನಿಮ್ಮ ಒಂದು ಅನಾರೋಗ್ಯವನ್ನು ಈಗ ಸರಿಪಡಿಸಿಕೊಳ್ಳಿ. ಆರೋಗ್ಯ ಸುಧಾರಣೆಗೆ ಈಗ ಶನಿ ಮಹಾರಾಜರು ಸಹಾಯಕವಾಗಿ ಇದ್ದಾರೆ. ಅಂದರೆ ಅವರು ಮಧ್ಯ ಮಧ್ಯದಲ್ಲಿ ಎಲ್ಲ ರಾಶಿಗಳಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಮಧ್ಯ ಮಧ್ಯದಲ್ಲಿ ಒಂದು ಅವಕಾಶವನ್ನು ಕೊಡ್ತಾರೆ. ಎಲ್ಲರ ನಂಬಿಕೆ ಅಂದರೆ ಶನಿ ಮಹಾರಾಜರು ಯಾವಾಗಲೂ ಕೆಟ್ಟದನ್ನೇ ಕೊಡ್ತಾರೆ ಅಥವಾ ಶಿಕ್ಷೆಯನ್ನೇ ಕೊಡ್ತಾರೆ, ಖಂಡಿತವಾಗಿ ಆ ರೀತಿ ಇರುವುದಿಲ್ಲ. ಅವರು ಮಧ್ಯ ಮಧ್ಯದಲ್ಲಿ ಈಗ ನೋಡಿ ಈ ರೀತಿಯ ಒಂದು ವಕ್ರಗತಿಯಲ್ಲಿ ಬಂದಾಗ ಬಹಳಷ್ಟು ರಾಶಿಗಳಿಗೆ ಅವರದ್ದು ಅವಕಾಶವನ್ನು ಕೊಡ್ತಾರೆ. ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿಕ್ಕೆ ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಮನಸ್ಥಿತಿ ಇರ್ಬೋದು, ನಿಮ್ಮ ಆರ್ಥಿಕ ಸ್ಥಿತಿ ಇರ್ಬೋದು, ಹಾಗಾಗಿ ಮಿಥುನ ರಾಶಿಯವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅವರು ಅವಕಾಶವನ್ನು ಈಗ ಬಳಸ್ಕೊಳ್ಬೇಕು. ಮಿಥುನ ರಾಶಿಯವರಿಗೆ ಏನು ಭೂಮಿಯಲ್ಲಿ ಇದುಕೊಳ್ಳುವಂಥದ್ದು ಇದ್ದರೆ ಅದು ಭೂಮಿ ಕೊಳ್ಳುವಂಥ ಯೋಗ ಇದೆ, ಅಥವಾ ಮನೆ ಕಟ್ಟಿಸಿಕೊಳ್ಳುವಂಥದ್ದು, ಮನೆಗೆ ಯಾವುದೋ ಸೈಟ್ ಕೊಳ್ಳುವಂಥ ಯೋಗ ಇತ್ಯಾದಿಗಳು ಅವರಿಗೆ ಶನಿ ಮಹಾರಾಜರು ಕೊಡಲಿದ್ದಾರೆ. ಆಕಸ್ಮಿಕವಾಗ ಧನ ಲಾಭಗಳು ಆಗುವಂಥದ್ದು, ಜೊತೆಗೆ ನಿಮ್ಮ ಒಂದು ಯಾವುದಾದರೂ ಈ ರೀತಿ ತೊಂದರೆಗಳಿಗೆ ಸಿಗಾಕೊಂಡಿದ್ರೆ ಈ ಸರ್ಕಾರಿ ವಿಚಾರ ಇರ್ಬೋದು, ಕೋರ್ಟ್ ಕಚೇರಿ ಕೇಸುಗಳೆಲ್ಲ ಇರ್ಬೋದು, ಆ ವಿಚಾರಗಳೆಲ್ಲ ಈಗ ಬೇಗ ಬೇಗನೆ ಒಂದು ತೀರ್ಮಾನ ಆಗುವಂಥದ್ದು, ನಿಮ್ಮ ಪರವಾಗಿ ಎಲ್ಲ ಆಗುವಂಥದ್ದು. ಜೊತೆಗೆ ಯಾರಾದರೂ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ, ಮಿಥುನ ರಾಶಿಯವರು ಉದ್ಯೋಗದಲ್ಲಿ ಪ್ರಯತ್ನ ಪಟ್ಟರೆ ಆ ಉದ್ಯೋಗಕ್ಕೆ ಯಶಸ್ಸು ಸಿಗುವಂಥದ್ದು, ಸರ್ಕಾರಿ ಉದ್ಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವಂಥದ್ದು. ಮಿಥುನ ರಾಶಿ ವಿದ್ಯಾರ್ಥಿಗಳಿಗೂ ಸಹ ಶನಿ ಮಹಾರಾಜರು ಈಗ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾರೆ, ಅಥವಾ ಅಪೇಕ್ಷೆ ಪಟ್ಟಂತಹ ಒಂದು ಸಂಸ್ಥೆಯಲ್ಲಿ ಸೀಟ್ ಸಿಗುವಂಥದ್ದು, ಈ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಆದರೆ ಒಂದು ಸೀಟ್ ಸಿಗಲಿಕ್ಕೆ ಸಹ ಒಂದು ಸಹಾಯಕ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ವಿವಾಹ ಅಪೇಕ್ಷಿತರಿಗೆ, ವಿವಾಹಕ್ಕೆ ಯಾರು ಅಪೇಕ್ಷೆ ಪಟ್ಟರಿಗೆ ವಿವಾಹ ಕಂಕಣ ಬಲಿ ಕೂಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ, ಅಥವಾ ಈಗಾಗಲೇ ವಿಳಂಬ ಆಗಿದ್ದ ಒಂದು ಮಾತುಕತೆ ಈಗ ಅದು ಬೇಗ ಬೇಗನೆ ಮಾತುಕತೆ ನಿಮ್ಮ ಪರವಾಗಿ ಆಗುವಂಥದ್ದು, ವಿವಾಹ ಸಂಬಂಧಗಳು ಗಟ್ಟಿಯಾಗುವಂಥದ್ದು. ಜೊತೆಗೆ ಈ ದಂಪತಿಗಳ ನಡುವೆ ಯಾವುದಾದ್ರು ಬಾಂಧವ್ಯಗಳ ಕೊರತೆ ಇದ್ದರೂ, ಅವರಿಗೆ ದೂರ ದೂರ ಆಗಿದ್ದರೂ ಅವರಿಗೆ ಹತ್ತಿರ ಬರುವಂಥದ್ದು, ಮರಳಿ ಬರುವಂಥ ಸಾಧ್ಯತೆ ಸಹ ಇರುತ್ತೆ. ಈಗಿನ ಒಂದು ವಾತಾವರಣದಲ್ಲಿ ದಂಪತಿಗಳ ಮಧ್ಯೆ ಕೆಲವೊಂದು ಮಾತಿನ ಜಗಳದಲ್ಲಿ ಅವರು ಬೇಗ ಆಗಿದ್ದರೆ ಮಿಥುನ ರಾಶಿಯವರಿಗೆ ಆ ದಂಪತಿಗಳಿಗೆ ಒಂದಾಗುವಂಥದ್ದು, ಅಥವಾ ಮಕ್ಕಳಲ್ಲಿ ವಯಮಾನಿಸಿದ ಮಕ್ಕಳ ಜೊತೆಗೆ ಈಗ ಬಾಂಧವ್ಯ ವೃದ್ಧಿಯಾಗುವ ಒಟ್ಟಿನಲ್ಲಿ ಕುಟುಂಬದ ವಾತಾವರಣ ಈಗ ಮಿಥುನ ರಾಶಿಯವರಿಗೆ ಉತ್ತಮ ಪಟ್ಟಲಿಗೆ ಶನಿ ಮಹಾರಾಜರು ಸಹಾಯ ಮಾಡ್ತಾರೆ. ಅದೇ ಜೊತೆಗೆ ನಿಮ್ಮ ಒಂದು ಯೋಗದಾನ ಸಹ ಬೇಕು. ನಾವು ಕೈ ಕಟ್ಟಿಕೊಳ್ತಾರೆ ಯಾವುದು ಆಗೋದಿಲ್ಲ. ಹಾಗೆ ನಿಮ್ಮ ಒಂದು ಯೋಗದಾನ ಮಾಡಿ ಸ್ವಲ್ಪ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಈಗ ಮಾಡುವಂಥ ಪ್ರಯತ್ನಗಳಿಗೆಲ್ಲ ವೇಗವಾದ ಉತ್ತಮವಾದ ಫಲವನ್ನು ಶನಿ ಮಹಾರಾಜರು ಕೊಡ್ತಾ ಇದ್ದಾರೆ. ಮತ್ತು ಯಾವುದೇ ಅಡೆತಡೆಗಳಿದ್ರೆ ಈಗ ಬೇಗ ನಿವಾರಣೆ ಆಗುತ್ತೆ. ಇನ್ನು ಬ್ಯಾಂಕಿಂಗ್ ವ್ಯವಹಾರ, ಇನ್ಶೂರೆನ್ಸ್ ವ್ಯವಹಾರ, ಇವುಗಳ ಇದು ವಿಚಾರಗಳಲ್ಲಿ ಅಥವಾ ಸರ್ಕಾರಿ ಇಲಾಖೆ ವ್ಯವಹಾರ ಇದರಲ್ಲಿ ಈಗ ಮುಗಿಸಿಕೊಳ್ಳಲಿಕ್ಕೆ ಉತ್ತಮವಾದ ಸಮಯ. ಅದನ್ನೆಲ್ಲ ಇದ್ರ ಬಾಕಿ ಇದೆ, ಅದನ್ನು ಬೇಗ ಬೇಗ ಮುಗಿಸಿಕೊಳ್ಳಿ. ಜೊತೆಗೆ ಯಾರು ಉದ್ಯೋಗಸ್ಥರಿರ್ತಾರೆ, ವೃತ್ತಿಯಲ್ಲಿರೋರಿಗೆ, ವೃತ್ತಿಯಲ್ಲಿರೋರಿಗೆ ಸ್ವಲ್ಪ ನಿಮಗೆ ಬಡ್ತಿ ಇನ್ಕ್ರಿಮೆಂಟ್ ಸಿಗ್ಬೋದು, ಅಥವಾ ನೀವು ಯಾವುದಾದ್ರು ಅಪೇಕ್ಷೆ ಪಟ್ಟಂಥ ಸ್ಥಾನಕ್ಕೆ ನಿಮಗೆ ವರ್ಗಾವಣೆ ಆಗ್ಬೋದು, ವರ್ಗಾವಣೆ ಆಗಲಿಕ್ಕೆ ಸಹ ಈಗ ಮಿಥುನ ರಾಶಿಯವರಿಗೆ ಸಾಧ್ಯತೆ ಇದೆ. ಹಾಗಾಗಿ ಶನಿ ಮಹಾರಾಜರು ನಿಮಗೆ ವಕ್ರಗತಿಯಲ್ಲಿ ಹೆಚ್ಚಿನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಿದ್ರು. ಜೊತೆಗೆ ನೀವು ಸ್ವಲ್ಪ ಭಕ್ತಿ ಮಾರ್ಗವನ್ನು ಅನುಸರಿಸಿ, ಜೊತೆಗೆ ನಿಮ್ಮಿಂದ ಆಗುವಂತಹ ಒಂದು ಶನಿ ಮಹಾರಾಜರ ಪ್ರೀತಿಯಾಗುವಂಥ ರೀತಿಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡೋದು ಒಳ್ಳೆಯದು. ಶನಿ ಮಹಾರಾಜ ಪ್ರೀತಿಯವರು ಯಾವಾಗ ಹೇಳ್ತೇವೆ,
ದಾನ ಧರ್ಮಧಾರಿಗಳನ್ನು ಯಾರಿಗೆ ಹಣಕಾಸಿನ ಅನುಕೂಲ ಉತ್ತಮವಿದೆ ಅಂಥವರು ಬಡ ಭಕ್ತರಿಗೆ ಭಿಕ್ಷುಕರಿಗೆ ಅನಾಥಾಶ್ರಮ ವೃದ್ಧರಿಗೆ ನಿಮ್ಮಿಂದ ಆದಷ್ಟು ಕೈಲಾದಷ್ಟು ಸಹಾಯ ಮಾಡಿ. ಇನ್ನು ಯಾರಿಗೆ ಭಕ್ತಿ ಮಾರ್ಗದಲ್ಲಿ ಆಸಕ್ತಿ ಇರೋರು ನಿಮ್ಮ ಒಂದು ಇಷ್ಟ ದೇವತೆ ಕುಲದೇವತೆ ಭಕ್ತಿ ಜೊತೆಗೆ ನಿಮ್ಮ ಆಂಜನೇಯ ಸ್ವಾಮಿ ಜೊತೆಗೆ ಹನುಮಾನ್ ಚಾಲಿಸಬಹುದು, ಮತ್ತು ಶನಿ ಮಹಾರಾಜ್ ಒಂದು ಸ್ತೋತ್ರ, ಶನಿ ಅಷ್ಟೋತ್ತರ, ಮತ್ತು ಶನಿ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹ ಸ್ತೋತ್ರ ಇತ್ಯಾದಿ ಯಾವುದು ನಿಮಗೆ ಆಸಕ್ತಿಕರವಾದಂಥ ಸ್ತೋತ್ರಗಳನ್ನು ಓದುವಂಥದ್ದು, ಶನಿ ಮಹಾರಾಜರ ನಾಮ ಸಂಘಟನೆ ಮಾಡುವಂಥದ್ದು, ಅಥವಾ ಓಂ ಹಂ ಹನುಮತೆ ನಮಃ, ಓಂ ಶಂ ಶನೈಶ್ಚಾಲಯ ನಮಃ, ಇಂಥ ಒಂದು ಮೂಲ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಈ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜರು ಈ ಜುಲೈ 12 ಅಕ್ಟೋಬರ್ 22 ವಕ್ರಗತಿಯಲ್ಲಿರುವಾಗ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಳ್ತಾರೆ. ನಿಮಗೆಲ್ಲರಿಗೂ ಶನಿ ಮಹಾತ್ಮರು ಶುಭವನ್ನ ಕೊಡಲಿ. ಈ ಚಾನಲ್ನ ನಿರಂತರವಾಗಿ ವೀಕ್ಷಿಸಿ, ಜೊತೆಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಮುಂದೆ ಹೆಚ್ಚಿನ ವಿಚಾರಗಳನ್ನು ಧಾರ್ಮಿಕ ವಿಚಾರಗಳು ತಕ್ಷಣವಾಗಿ ಸಬ್ಸ್ಕ್ರೈಬ್ ಮೂಲಕ ನೀವು ಪ್ರಯತ್ನ ಪಡೆದುಕೊಳ್ಳಬಹುದು. ನಿಮ್ಮೆಲ್ಲರ ಒಂದು ಪ್ರಯತ್ನಗಳಿಗೆ ಯಶಸ್ಸು ಶುಭ ಸಿಗಲಿ. ಎಲ್ಲರಿಗೂ ಶುಭದಾಯಕವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.